ವೀಕ್ಷಕರೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹಮಚ್ಚತೆಗೆ ಆತ್ಮೀಯ ಸ್ವಾಗತ ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ ರಾಧಿಕಾ ಮಯ್ಯ ಕಳ್ಳಿನ ಜಡ್ಡು ರಾಧಿಕಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ನಿಮಗೂ ಸಹ ಅಷ್ಟೇ ನಿಮ್ಮ ಮೊದಲಿಗೆ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡ್ಕೊಡಿ ಓಕೆ ಖಂಡಿತ ನನ್ನ ಹೆಸರು ರಾಧಿಕಾ ಮಯ್ಯ ಅಂತ ನನ್ನದು ಊರು ಶಂಕರನಾರಾಯಣದ ಹತ್ರ ಉಳ್ಳೂರು 74 ಅಂತ ಬರ್ತದೆ ಅಲ್ಲಿ ಕಳ್ಳಿನ ಜಡ್ಡು ಅಂತ ತುಂಬಾ ಇಂಟೀರಿಯರ್ ಗಂಡನ ಮನೆ ಗಂಡ ಬಂದು ಪುರೋಹಿತರು ಆಮೇಲೆ ಅತ್ತೆ ಮಾವ ಅವರಿಗೆ ಇವರು ಒಬ್ಬರೇ ಮಗ ಆಮೇಲೆ ಅತ್ತೆ ಮಾವ ಇದ್ದರೆ ಆಮೇಲೆ ಮಾವನ ತಮ್ಮ ಇದ್ದಾರೆ ಆಮೇಲೆ ಮಾವನ ತಂಗಿ ಇದ್ದಾರೆ ಕೂಡು ಕುಟುಂಬ ನಮ್ಮದು ವ್ಯವಸಾಯನ ನಂಬಿಕೊಂಡು ಜೊತೆಗೆ ಪೌರೋಹಿತ್ಯ ವೃತ್ತಿಯನ್ನು ಸಹ ಮಾಡ್ಕೊಂಡು ಬಂದಿರುವಂತ ಕುಟುಂಬ ನಮ್ಮದು ಅದು ತುಂಬಾ ಹೆಮ್ಮೆ ಇದೆ ಆ ವಿಷಯದಲ್ಲಿ ನನಗೆ ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ತೀರಾ ನಿಮ್ಮ ತಂದೆ ತಾಯಿ ನನ್ನ ತಂದೆ ನಾಗರಾಜ್ ಅಂತ ತಾಯಿ ಶ್ರೀಮತಿ ಅಂತ ಅದು ನನ್ನ ಅಪ್ಪ ಅಮ್ಮನ ಮನೆ ತೀರ್ಥಹಳ್ಳಿ ಅಂತ ಊರು ಬಂದ್ಬಿಟ್ಟು ತೀರ್ಥಹಳ್ಳಿ ಅಲ್ಲಿ ಅಪ್ಪ ಶಾನ್ ಭೋಗ್ರು ಅಮ್ಮ ಗೃಹಿಣಿ ಆದರೆ ಅವಳು ಕೆಲವೊಂದು ಆಧ್ಯಾತ್ಮ ಇದು ರೇಖಿ ಹೀಲಿಂಗು ಆಮೇಲೆ ಮನೆಯಲ್ಲೇ ನಮ್ಮನ್ನು ನಾವು 5 ಜನ ಹೆಣ್ಣು ಮಕ್ಕಳು ಅದು ಆ ಟೈಮಿನಲ್ಲಿ ಅಂದರೆ ಹೆಣ್ಮಕ್ಳು ಅಂತ ಅಂದ ತಕ್ಷಣ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇದು ಬರೀ ಹೆಣ್ಮಕ್ಳು ಅಂತ ಸುತ್ತಮುತ್ತಲಿನ ಪರಿಸರವು ಹಾಗೆ ಇರ್ತದೆ ಆದರೆ ನಮ್ಮಲ್ಲಿ ಆ ಭಾವನೆ ನಮ್ಮ ಮನೆಯಲ್ಲಿ ಆ ಭಾವನೆ ಬರಲಿಲ್ಲ ಆದರೆ ಇವಾಗಲೂ ಸಹ ಹೆಣ್ಮಕ್ಳು ಗಂಡ್ಮಕ್ಳ ಥರ ನೋಡ್ಬೋದು ಅಪ್ಪ ಅಮ್ಮನ ಅನ್ನೋದನ್ನ ಮಾತ್ರ ಖಂಡಿತ ಇವಾಗ ಸಾಧನೆ ಮಾಡಿದ್ದೀವಿ ಅಮ್ಮ ಅದನ್ನ ರೇಖೆ ಹೀಲಿಂಗ್ ಅಂತ ಹೇಳಿ ಅದೊಂದು ನಮ್ಮ ಒಳಗಿನ ಅಂತಃಶಕ್ತಿಯನ್ನು ನಾವು ಹೇಗೆ ಈ ಇದರಲ್ಲಿ ಮನೆಯ ಕೆಲಸಗಳ ಮಧ್ಯೆ ಒಂದು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಅವಳು ಅದನ್ನು 10 ವರ್ಷದಿಂದ ಸಾಧನೆ ಮಾಡ್ಕೊಂಡು ಬಂದಿದ್ದಾಳೆ ಅದು ನನಗೂ ಸಹ ದೀಕ್ಷೆ ಕೊಟ್ಟಿದ್ದಾರೆ ಮತ್ತೆ ತುಂಬಾ ಎಷ್ಟೋ ಜನಕ್ಕೆಲ್ಲ ದೀಕ್ಷೆ ಕೊಟ್ಟಿದ್ದಾಳೆ ಗುರು ಸ್ಥಾನದಲ್ಲಿ ನಿಂತು ನನ್ನಮ್ಮ ಆ ಗುರು ಸ್ಥಾನದಲ್ಲಿ ನನ್ನಮ್ಮ ನಿಂತು ನನಗೆ 3 ದೀಕ್ಷೆ ಕೊಟ್ಟಿದ್ದಾಳೆ ಅದು ತುಂಬಾ ಇದೆ ಅದನ್ನು ಸಹ ನನ್ನಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ಆ ಇದ್ರ ಬಗ್ಗೆ ಎಲ್ಲ ಇನ್ನು ನಿಮ್ಮ ಒಡ ಹುಟ್ಟಿದವರೆಲ್ಲ ಅಕ್ಕ ಎಲ್ಲರೂ ಅಷ್ಟೇ ಅವರವರ ಇದರಲ್ಲಿ ವೃತ್ತಿಯಲ್ಲಿ ತುಂಬಾ ಇದರಲ್ಲಿದ್ದಾರೆ ಅಕ್ಕ ಜಾತಕ ಬರೀತಾಳೆ ಆಮೇಲೆ ತಂಗಿ ದಿಕ್ಳು ಅವಳು ಒಬ್ಳು ಡೈರಿನಲ್ಲಿ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದಾಳೆ ಅಲ್ಲಿ ಒಂದು ಇದು ಹಾಲಿನ ಕ್ಷೀರ ಇದು ಅಂತ ಹೇಳಿ ಶೀತಲ ಇದರಲ್ಲಿ ಇಡ್ತಾರಲ್ಲ ಆ ತರ ಇದ್ರಲ್ಲಿ ಅದನ್ನ ಅವಳು ಸ್ಥಾಪನೆ ಮಾಡಿಬಿಟ್ಟು ಅವಳಿಗೆ ತುಂಬಾ ಸನ್ಮಾನ ಎಲ್ಲ ಬಂದಿದೆ ಮತ್ತೆ ಕೊನೆ ತಂಗಿನೂ ಅಷ್ಟೇ ತುಂಬಾ ಪೌರೋಹಿತ್ಯನೆ ಜಾಸ್ತಿ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಇದ್ರಲ್ಲಿ ಅವಳು ಸಹ ಅಷ್ಟೇ ಈ ಎಂಬ್ರಾಯ್ಡ್ರಿ ಕಸೂತಿ ವರ್ಕ್ ಎಲ್ಲ ಮನೆಯಲ್ಲೇ ಕೂತು ಮಾಡಿಬಿಟ್ಟು ಮತ್ತೆ ಸಂಸ್ಕೃತದಲ್ಲಿ ಅವಳು ಡಿಗ್ರಿ ಮಾಡಿದಾಳೆ ಕೊನೆ ತಂಗಿ ಆಮೇಲೆ ಇನ್ನೊಬ್ಳು ತಂಗಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ ಒಟ್ಟು ನಾವೆಲ್ಲ ಹೆಣ್ಮಕ್ಕಳು ಇದ್ರಲ್ಲಿ ಮಾತ್ರ ತುಂಬಾ ಇದಿದೆ ಮಾತ್ರ ಅದನ್ನ ಆ ರೀತಿ ನಾವು ಆ ಹೆಣ್ಮಕ್ಕಳು ಅಂತ ನಮ್ಮ ಇದ್ರಲ್ಲೂ ಸಹ ಬರದೆ ಇನ್ನು ಹೆಣ್ಮಕ್ಳಲ್ಲಿ ನಾವು ಒಬ್ರಿಗೆ ಈಗ ನಾವು ಮಕ್ಕಳಲ್ಲಿ ಕೆಲವೊಂದು ಕಾಣ್ತೇವೆ ಈಗ ಏನಂದ್ರೆ ಈಗ ಒಬ್ಳಿಗೆ ತಂದು ಕೊಟ್ರೆ ಅವಳಿಗೆ ಅಕ್ಕನಿಗೆ ತಂದು ಕೊಟ್ಟದ್ದ ನನಗೆ ತಂದು ಕೊಡ್ಲಿಲ್ವಲ್ಲ ಅಂತಂದು ಅಂತ ಆದ್ರೆ ನಮ್ಮಲ್ಲಿ ಆ ರೀತಿ ಯಾವ ಭಾವನೆ ಬರಲಿಲ್ಲ ಅಕ್ಕ ಕೊಟ್ಟಿದ್ದಂತ ಯಾವುದೇ ಒಂದು ಡ್ರೆಸ್ ಅಥವಾ ಅಕ್ಕ ಹಾಕೊಂಡಿದ್ ಬಿಟ್ಟಿದ್ದು ನಾವೆಲ್ಲರೂ ಸಹ ಹಾಕೊಂಡು ಹೋಗ್ತಾ ಇದ್ವಿ ಅಪ್ಪ ತಂದು ಕೊಡ್ಲಿಲ್ಲ ಅಮ್ಮ ತಂದು ಕೊಡ್ಲಿಲ್ಲ ನಮಗೆ ಆ ಭಾವನೆ ಬಾರದೇ ಇದ್ದ ರೀತಿಯಲ್ಲಿ ಅಮ್ಮ ಅಪ್ಪ ನಮ್ಮನ್ನ ಬೆಳೆಸಿದ್ದಾರೆ ಅದೊಂದು ತುಂಬಾ ಖುಷಿ ಇದೆ ಮಾತ್ರ ಒಟ್ಟಿನಲ್ಲಿ ನೀವು ಹುಟ್ಟಿದಂತ ಬಾಲ್ಯದ ಜೀವನವನ್ನ ಕಳೆದಂತ ಜಾಗವು ಕೂಡ ಒಂದು ಮಲೆನಾಡು ಪ್ರದೇಶ ಬೆಟ್ಟ ಗುಡ್ಡಗಳಿರುವಂತದ್ದು ಇಲ್ಲೂ ಕೂಡ ಅದೇ ಒಂದು ರೀತಿಯ ವಾತಾವರಣ ನಿಮಗೆ ಮೊದಲು ಕೂಡ ಅದಿಷ್ಟ ಐತಿ ಈಗಲೂ ಕೂಡ ನೀವು ಇಷ್ಟಪಟ್ಟಿದ್ದೀರಿ ಇಷ್ಟಪಟ್ಟಿರುವಂತ ಸ್ಥಳ ನಂದು ನಂಗೆ ಇಂಟೀರಿಯರ್ ಅಂದ್ರೆ ನಂಗೆ ಪರಿಸರದ ನಡುವೆ ನಾನು ತೀರ್ಥಹಳ್ಳಿಯಲ್ಲಿ ನಾನು ಕಳಿಬೇಕಾದ್ರೂ ಅಷ್ಟೇ ನಂಗೆ ಆ ಬೆಟ್ಟ ಗುಡ್ಡ ಆ ತುಂಗಾ ನದಿ ತೀರ ಅದೆಲ್ಲದೂ ನಂಗೆ ಇಷ್ಟವಾದ ವಸ್ತು ಇವತ್ತಿಗೂ ಅಷ್ಟೇ ನಂಗೆ ಆ ಪರಿಸರದ ನಡುವೆ ಸಿಕ್ಕಂತ ಆ ಮರದ ಜೊತೆಯಲ್ಲಿ ಮಾತನಾಡುವಂತ ಒಂದು ಆ ಪ್ರೀತಿ ಇದೆಯಲ್ಲ ಅದು ಬೇರೆ ಎಲ್ಲೂ ಸಿಗೋದಿಲ್ಲ ಅದು ತೃಪ್ತಿ ನೀಡ್ತದೆ ಮನಸ್ಸಿಗೆ ಅಂತ ಈಗ ನಮ್ಮ ಮನೆ ಸುತ್ತನೂ ಅಷ್ಟೇ ಅದೇ ರೀತಿ ಮನೆ ಕಟ್ಬಿಟ್ಟು ನಾವು ಮನೆ ಸುತ್ತ ಒಂದು ಅಡಿಕೆ ತೋಟ ಮಾಡಿಬಿಟ್ಟು ಆ ಪರಿಸರದ ನಡುವೆ ಕಳೀತಾ ಇದ್ದೀವಿ ಅದು ಇಂಟೀರಿಯರ್ ಅಂತಂದು ಹೇಳಿ ನನಗೆ ಮನಸ್ಸಿಗೆ ಬರಲಿಲ್ಲ ಆ ಭಾವನೆ ಸಹ ಅಂದ್ರೆ ಬಸ್ ಈಗ ನೀವು ಪ್ರಯಾಣಕ್ಕೆಲ್ಲ ಹೋಗ್ಬೇಕಾದ್ರೆ ಬಸ್ಸಿಗೆಲ್ಲ ಬರ್ಬೇಕಾದ್ರೆ ಎಷ್ಟು ನಡಿಬೇಕಾಗುತ್ತೆ ಒಂದು ಅಂದಾಜು ಅಂದಾಜು ಅಂದ್ರೆ ನಾವು ಹತ್ತಿರ ಸಿದ್ದಾಪುರ ಬರ್ಬೇಕಾದ್ರೆ ನಾವು 6 ಕಿಲೋಮೀಟರ್ ಬರ್ಬೇಕು ಬಸ್ ಒಂದೇ ಬಸ್ ಬಸ್ಸಿನ ಇದು ಹೌದು ಲಿಮಿಟೆಡ್ ಬಸ್ ಹೌದು ಈಗ ಕೊರೋನಾ ದೇಶದಿಂದ ಇರೋ ಬಸ್ ಇರಲಿಲ್ಲ 10 ತಿಂಗಳಿಂದ ಬಸ್ ಸಹ ಇರಲಿಲ್ಲ ನಾವು ಮನೆಯಲ್ಲೇ ಪ್ರತಿಯೊಂದು ಸಹ ಇದು ಆ ಟೈಮಲ್ಲೇ ನಂಗೆ ಈ ಬರಹ ಸಾಹಿತ್ಯದ ಬಗ್ಗೆ ಒಂದು ಒಲವು
ಬಂದದ್ದು ಆ ರೀತಿ ಇದ್ರಲ್ಲೇ ವಾತಾವರಣದಲ್ಲೇ ಮನೆಯಲ್ಲೆಲ್ಲರೂ ಹಿರಿಯವರಲ್ವಾ. ಆಮೇಲೆ ನನ್ನ ಮಾವ ಒಬ್ಬರು ಶೃಂಗೇರಿ ಮಠದಲ್ಲಿ ಪೇಶ್ಕರಾಗಿದ್ದು ಅವರು, ಅವರು ಮನೆಯಲ್ಲಿ ತುಂಬ ಒಂಥರ ಅವರು ಜಪ ಪಾರಾಯಣ ಆಮೇಲೆ ಆ ದೇವಸ್ಥಾನ ನಮ್ಮದು ಒಂದು ದೇವಸ್ಥಾನ ಸಹ ಇದೆ, ಆ ದೇವಸ್ಥಾನದ ಪೂಜೆ ಯಾವ ದೇವಸ್ಥಾನ? ಈಶ್ವರ ದೇವಸ್ಥಾನ, ಮೂಡು ಮಾಲಿಂಗೇಶ್ವರ ದೇವಸ್ಥಾನ ಅಂತ. ಆ ದೇವಸ್ಥಾನದ ಪೂಜೆ ಮಾಡ್ಕೊಂಡು ಬಂದಿರೋಂಥ ಕುಟುಂಬ ನಮ್ದು. ಅದರಲ್ಲಿ ಮಾವ ಸಹ ಅವರು ಪ್ರತಿನಿತ್ಯ ಅವರು ಪುಸ್ತಕ ತುಂಬ ಓದ್ತಾ ಇರ್ತಾರೆ. ಅವರಲ್ಲಿ ಹಿಂದಿನ ಇದರಲ್ಲಿ ತಾಳೆಗರಿಯ ಬರೀತಾ ಇದ್ದ ಗ್ರಂಥಗಳು ಸಹ ಮಾವನ ಹತ್ರ ಇದೆ. ಅವರು ಅದನ್ನೆಲ್ಲ ಹೇಳ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಅವರ ಓದು ನೋಡಿದರೆ ನಮಗೆ ಇನ್ನೂ ಒಂಥರ ಯಾವುದೋ ಒಂದು ಬರಹದಲ್ಲಿ ಅಥವಾ ಯಾವುದೋ ಒಂದು ನಮ್ಮನ್ನು ನಾವು ಹೇಗೆ ನಾವು ತೊಡಗಿಸ್ಕೊಳ್ಬೇಕು ಅನ್ನೋದು. ಅವರು ಸಹ ನನಗೆ ಆದರ್ಶ ವ್ಯಕ್ತಿ ಆಗಿ ಕಾಣ್ತಾರೆ ಯಾವಾಗಲೂ ಅಷ್ಟೇ. ಅವರು ಹೇಳ್ತಿರ್ತಾರೆ, ನೋಡು ಬೇಜಾರಾಯ್ತಾ, ಕೂತ್ಕೊಂಡು ನೀನು ರಾಮನಾಮ ಜಪ ಮಾಡು, ಈ ಪುಸ್ತಕ ಓದು, ಗುರುಚರಿತ್ರೆ ಓದು, ಅಥವಾ ಯಾವುದೋ ಒಂದು ದೇವಿಯ ಒಂದು ಪಾರಾಯಣ ಮಾಡು, ನಿನಗೆ ನಿನಗೆ ಅದರಿಂದ ಸಮಾಧಾನ ಸಿಗ್ತದೆ ಅಂತಂದು. ಹಾಗೆ ನನ್ನ ಗಂಡ ಸಹ ನನಗೆ ರುದ್ರ ಹೇಳಿಕೊಟ್ಟಿದ್ದಾರೆ, ರುದ್ರ ಪಠಣ ಸಹ ಹೇಳಿಕೊಟ್ಟಿದ್ದಾರೆ ಈಗ ಕರೋನಾ ಇದ್ರ ಸೀಸನ್ ಅಲ್ಲಿ ನನಗೆ ಅದನ್ನ ಹೇಳಿಕೊಟ್ಟಿದ್ದಾರೆ. ಬಟ್ ನಾನು ಎಲ್ಲೂ ಹೇಳಲ್ಲ, ಬಟ್ ಆದ್ರೆ ಅದನ್ನ ಅವ್ರ ಜೊತೆಗೆ ಎಲ್ಲಾದ್ರೂ ಒಂದೆರಡು ಸಲ ಕಲ್ತಿದ್ದೇನೆ. ಅದು ಹೊರಗಡೆ ಅದು ಸ್ವಲ್ಪ ಅದು ನಿಷಿದ್ಧ ಅಂತ ಹೇಳಿ ಇದೆ, ಬಟ್ ಅದನ್ನ ನನ್ನ ಒಳಗೆ ಅದನ್ನ ನಾನು ರೂಢಿಸ್ಕೊಂಡಿದ್ದೀನಿ ಅಷ್ಟೇ, ಬಿಟ್ರೆ ಹೊರಗಡೆ ಎಲ್ಲೂ ಇದಕ್ಕೆ ಹೋಗಿಲ್ಲ ಅಂತ. ನೀವು ಲೇಖನಗಳನ್ನ ಬರೀತೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬಹುಶಃ ಮನೆಯಲ್ಲಿ ಎಲ್ಲರೂ ಹಿರಿಯವರು ಅನ್ನೋದಕ್ಕೋಸ್ಕರ ನನ್ನ ಎಷ್ಟೋ ಭಾವನೆಗಳನ್ನು ನಾನು ಹಿರಿಯರೊಂದಿಗೆ ನಾನು ಚರ್ಚಿಸೋಕ್ಕಾಗಲ್ಲ. ಬಹುಶಃ ಗೌರವ ಆ ರೀತಿ ಇದರಲ್ಲಿ ನಾವು ಏನೋ ಒಂದು ಮನಸ್ಸಿನ ಒಳಗಿನ ತುಮುಲಗಳಿರುತ್ತಲ್ಲ, ಅದನ್ನು ನಾನು ಚರ್ಚಿಸೋಕ್ಕಾಗದೇ ಇರುವಂಥದ್ದನ್ನು ನಾನು ಹೋಗಿದ್ದು, ನಾನು ಅನುಭವಿಸಿದ್ದು, ಆ ಪರಿಸರದ ನಡುವೆ ಮಾತುಕತೆ, ಒಂದು ಚಂದ್ರನ ನೋಡಿದಾಗ ಬರುವಂಥ ಭಾವನೆಗಳು, ಪ್ರತಿಯೊಂದನ್ನು ಸಹ ನಾನು ಬರಹದಲ್ಲಿ ನಾನು ರೂಢಿಸ್ಕೊಂಡು ಬಂದಿದ್ದೀನಿ. ಅದು ಇತ್ತೀಚೆಗೆ, ಮೊದಲು ತುಂಬ ಓದುವ ಹವ್ಯಾಸ ತುಂಬ ಇದೆ ನನಗೆ, ಈಗಲೂ ಸಹ ಇದೆ. ಆದರೆ ಅದನ್ನು ಬರಹ ರೂಪದಲ್ಲಿ ಹೇಗೆ ಏನು ಅನ್ನೋದು ಗೊತ್ತಿಲ್ಲ. ಆದರೆ ನನ್ನದೇ ಒಂದು ಇದರಲ್ಲಿ ಶೈಲಿಯಲ್ಲಿ ನಾನು ಬರೀತಾ ಹೋದದ್ದು. ಈಗ ನೀವು ಓದುವ ಹವ್ಯಾಸ ಅಂತ ಹೇಳಿದ್ರಲ್ಲ, ಈಗ ದೊಡ್ಡ ದೊಡ್ಡ ಬರಹಗಾರರ ಕಾದಂಬರಿಗಳನ್ನು ಕೂಡ ನೀವು ಓದಿರ್ತೀರಿ. ಹೌದು. ಈಗ ನೀವು ಒಂದು ಪುಸ್ತಕ ಓದಿದ ತಕ್ಷಣ ಅದರ ಒಂದು ಸಮ್ಮರಿ ಅಂತ ನಿಮಗೆ ಇಷ್ಟ ಆಗಿರುವಂಥದ್ದು ಅಥವಾ ಏನಾದರೂ ಒಂದು ನೋಟ್ ಮಾಡ್ಕೊಳ್ಳುವಂಥ ಹವ್ಯಾಸ ಉಂಟಾ? ಇದೆ, ಖಂಡಿತ ಇದೆ. ಸಾಯಿಸುತ್ತೆ ಅವರದ್ದು ತುಂಬ ಕಾದಂಬರಿ ಓದ್ತೇನೆ. ಆಮೇಲೆ ಇತ್ತೀಚೆಗೆ ಸಂತೋಷ್ ಕುಮಾರ್ ಮೆಹಂದಳೆ ಅಂತಂದು ಅವರ ಹೆಣ್ಣಿನ ಬಗ್ಗೆಯ ಒಂದು ಬರಹಗಳು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಹೆಣ್ಣಿನ ತುಮುಲಗಳು. ಆಮೇಲೆ ಈಗ ನಾವು ದಾಂಪತ್ಯ ಇದರಲ್ಲಿ ಆಗಿರ್ಬೋದು, ನಾವು ಯಾವ ರೀತಿ ನಾವು ವರ್ತನೆ ಇರಬೇಕು, ನಮ್ಮದು ಒಂದು ಸಾಮರಸ್ಯ ಅಂದರೆ ಯಾವ ರೀತಿ ಇರಬೇಕು, ಆ ಥರ ಒಂದು ಕೆಲವೊಂದು ಇದು ಪಾಯಿಂಟ್ಗಳು ನಮಗೆ ಆ ಇದರಲ್ಲಿ ಸಿಗ್ತದೆ, ಆ ರೀತಿ ಇದೆ. ಈಗ ನಿಮ್ಮ ಒಂದು ಕವನವನ್ನು ನಮ್ಮ ವೀಕ್ಷಕರಿಗೆ ವಾಚಿಸ್ತೀರಾ? ಖಂಡಿತ. ನಾನು ಬಾಲ್ಯದ ಇದರಲ್ಲಿ ಕೂತಲ್ಲಿ ನಾನು ಒಂದು ಆ ಚಂದ್ರನ ನೋಡ್ತಾ ಇರಬೇಕಾದ್ರೆ ನನ್ನ ಬಾಲ್ಯದ ಒಂದು ನೆನಪು ಬಂದಿತ್ತು. ಆ ನೆನಪನ್ನು ಒಂದು ಬರಹ ರೂಪದಲ್ಲಿ ನಾನೊಂದು ಬರೆದಿಟ್ಟಿದ್ದೆ, ಒಂದು ಕವನ ಇದೆ, ಅದನ್ನು ಓದ್ತೇನೆ. ಸುಮ್ಮನೆ ಕುಳಿತಿದ್ದೆ ಆ ಒಂದು ಹೊರಗಡೆ ಒಂದು ಮೆಟ್ಟಿಲ ಮೇಲೆ ಕೂತಾಗ ಆ ಚಂದ್ರ ಬಂದಲ್ಲಿ ನನ್ನ ಮನಸ್ಸು ಪೂರ್ತಿ ಹಿಂದೆ ಹೋಗಿತ್ತು. ಆ ಸಮಯದಲ್ಲಿ ನಾನು ಬರೆದಿರುವಂಥದ್ದು, ಏಕಾಂತದ ಮನ ಹಿಂದೋಡಿತ್ತು, ಕೊಟ್ಟ ಅಮ್ಮನ ಕೈತುತ್ತು ಕಂಡಿತ್ತು, ಪ್ರವಾಸದಲ್ಲಿ ಮೆಂದ ಬುತ್ತಿ ಗಂಟಿತ್ತು, ಬಾರದಿದ್ದರೂ ಮಾಡಿದ ಭಾಷಣ ಗತ್ತಿತ್ತು, ಅಪ್ಪ ಕೊಡಿಸಿದ ಅಡುಗೆ ಪರಿಕರವಿತ್ತು, ದೂರದ ಶಾಲೆಗೆ ನಡೆದ ನೆನಪಿತ್ತು, ನಡೆಯಲು ಆಗದೆ ಸೋಮಾರಿತನವಿತ್ತು, ಬಯಲು ಸೀಮೆಯ ದಾರಿ ಸಾಗುತ್ತಿತ್ತು, ಸುತ್ತಲೂ ಹಸಿರಿನ ಹೊಲಗಳಿತ್ತು, ಮುರಿದಿದ್ದ ಕಬ್ಬಿನ ಸೊಗಡಿತ್ತು, ಕಬ್ಬಿನ ರಸ ಹೀರಿದ ಸವಿ ಇತ್ತು, ತಡವಾದ ಮನೆಯ ದಾರಿಯ ಸಂಜೆ ಇತ್ತು, ಅಕ್ಕನಿಗೆ ಕೊಟ್ಟ ಊಟದ ಡಬ್ಬಿ ಇತ್ತು, ಅಕ್ಕನಿಲ್ಲದೆ ಇರಲಾರನೆಂಬ ಬೇಸರವಿತ್ತು, ಅಜ್ಜಿಯ ಮನೆಯಲ್ಲಿ ಕಳೆದ ದಿನಗಳಿತ್ತು, ತುಂಬಿದ ಕುಟುಂಬದಲ್ಲಿ ಕಳೆದ ಹೊಂಗನಸಿತ್ತು, ಹೊಸ ಬಯಕೆ ಹೊತ್ತ ತಾರುಣ್ಯವಿತ್ತು, ಪಯಣಿಸಿದ ನೆನಪಿನ ದೋಣಿ ಇತ್ತು, ಹೆಣೆದ ಭಾವನೆಗಳ ಕನಸಿನ ಕೊಂಡಿ ಇತ್ತು, ಪ್ರೀತಿಯ ಸೆಳೆತದ ಹೂಬನವಿತ್ತು, ಎಂಥ ಮುದವಿತ್ತೆ ಗೆಳತಿ ಬಾಲ್ಯದ ಸೊಗಸಿತ್ತೆ ಅಂತ. ತುಂಬ ಇನ್ನೊಂದು ಕವನನ ವಾಚನ ಮಾಡ್ತೀರ? ಹಾಂ, ಅದು ಈಗ ಕೊರೋನಾ ಸಮಯದಲ್ಲಿ ಆ ಟಿ ವಿ ಚಾನೆಲ್ಗಳಲ್ಲೆಲ್ಲ ನಾನು ನೋಡ್ತಾ ಇರುವಂಥದ್ದು, ಎಷ್ಟೋ ಜನ ರೈತರುಗಳು ಬೆಳೆದನ್ನು ಅದನ್ನು ಸಾಗಿಸಲು ಆಗದೆ ಲಾಕ್ಡೌನ್ ಫುಲ್ಲು ಲಾಕ್ಡೌನ್ ಆದಲ್ಲಿ ಆ ತರಕಾರಿಗಳನ್ನು ಹಣ್ಣುಗಳನ್ನು ತೆಗೆದು ಪಾಪ ಅವರು ಜೀವನ ಅದರಲ್ಲಿ ಕಂಡುಕೊಂಡಿರ್ತಾರೆ.
ಅದರಲ್ಲಿ ಎಷ್ಟೋ ಇದಿರಬಹುದು ಅಥವಾ ಏನೇ ಇರಬಹುದು ಅವರ ಮಾನಸಿಕ ತುಮುಲಗಳಿರುತ್ತಲ್ಲ ಅದನ್ನ ಯಾರತ್ರನ ಹೇಳಿಕೊಳ್ಳೋಕೆ ಆಗೋದಿಲ್ಲ ಅದರಲ್ಲಿ ಬಡತನ ಸಹ ಬಂದ್ಬಿಟ್ಟಿರುತ್ತೆ ಅವರು ಅದನ್ನ ನಂಬಿ ಬದುಕಿರ್ತಾರೆ ಅದನ್ನ ನೋಡಿಬಿಟ್ಟು ನನಗೆ ಮನಸಿಗೆ ತುಂಬಾ ಬೇಜಾರಾಗಿ ನಾನು ಬರ್ದದ್ದು ಇದನ್ನ ಜಗದ ಬಾಳಿಗೆ ಕಣ್ಣಾಗಿ ದುಡಿವ ರೈತ ಸಣ್ಣಾಗಿ ಯಾವಾಗಲೂ ಸಹ ಬೆಳಿತಾ ಇರ್ತಾನೆ ಆದರೆ ಬೆಳೆಯೋ ರೈತ ಮಾತ್ರ ಸಣ್ಣನಾಗೇ ಇರ್ತಾನೆ ಯಾವತ್ತೂ ಅವನು ಎತ್ತರ ಸ್ಥಾನದಲ್ಲಿ ಯಾರು ಇರಲಿಲ್ಲ ಆದರೂ ಅವನ ನಿತ್ಯ ಕಾಯಕ ಅವನು ಬಿಡಲಿಲ್ಲ ಎಲ್ಲೂ ಸಹ ಅವನು ಮರೆತರೆ ನಮಗೆ ಆಹಾರದ ಕೊರತೆ ಜಾಸ್ತಿ ಅಲ್ವಾ ಆ ಭಾವನೆಯಲ್ಲಿ ನಾನು ಬರೆದದ್ದು ಬಾಳ ಬಂಡಿಯ ಸಾಗಿಸಲು ನೊಗ ಹೊತ್ತ ರೈತ ದಂಡಿಸಿ ದೇಹವ ಸುಡು ಬಿಸಿಲಿಗೆ ಮೈಯೊಡ್ಡುತ್ತ ಚಳಿ ಬಿಸಿಲು ಮಳೆ ಗಾಳಿ ಯಾವುದು ಅನ್ನದೇ ಅವನು ದುಡಿದರೆ ಮಾತ್ರ ನಮಗೆ ಇವತ್ತು ನಾವು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಾವು ಮೊಸರು ತಿಂತಾ ಇದ್ದೀವಿ ಅಂದರೆ ಅವರ ಕೆಸರಿನ ಒಂದು ಶ್ರಮದ ಫಲ ನಮ್ಮ ಹತ್ರ ಇದೆ ಅಂತ ಹಗಲಿರುಳೆನ್ನದೆ ಬಿತ್ತನೆ ಮಾಡಿ ಬೆವರ ಹರಿಸುತ್ತ ಬಡತನದ ಭವಣೆಯ ಲಾಭ ನಷ್ಟಗಳ ಸಹಿಸುತ್ತ ಜಗವ ಬೆಳಗುವ ದೇಶದ ಬೆನ್ನೆಲುಬೇ ಕರಗಿದಾಗ ಸಣ್ಣಾಗಿ ರೈತ ಸಾಗಿದೆ ದಾರಿ ಚಿಂತಾಜನಕದಾಗ ಧಾನ್ಯಗಳ ಬೆಲೆ ದಿನ ದಿನವೂ ಗಗನಕ್ಕೇರಿದಾಗ ಬೆಳೆವ ರೈತನ ಬದುಕು ದುಃಖದಿ ಜರ್ಜರಿತದಾಗ ಸಮಾಜದ ದಲ್ಲಾಳಿಗಳ ನಡುವೆ ತತ್ತರಿಸುತ್ತಿದೆ ಸುಳ್ಳು ರಾಜಕಾರಣಿ ಭರವಸೆಯು ಕಾಣದಾಗಿದೆ ಸೀಟಿನ ಓಟಿಗಾಗಿ ಸೆಳೆಯುವ ಅಸ್ತ್ರವಾಗಿದೆ ಪೊಳ್ಳು ಆದೇಶಗಳು ಕಣ್ಣರೆಸುವ ತಂತ್ರವಾಗಿದೆ ಬಡತನದಲ್ಲಿ ಕಾಣುತ್ತಿಲ್ಲವೇ ಹೃದಯ ಶ್ರೀಮಂತಿಕೆ ಕುರುಡಾಗಿದೆ ಸಿರಿವಂತರು ರೈತರ ದೀನ ನೋಟಕ್ಕೆ ಆಹಾರವಾಗಿದೆ ಉಳುಮೆ ಇಲ್ಲದೆ ವಿಷಯುಕ್ತಕ್ಕೆ ವಿಷಹಾರ ಸೇವನೆ ನಾಂದಿ ಹಾಡಿದೆ ಹೊಸ ರೋಗಕ್ಕೆ ಇದು ನಾನು ಅವರ ಆ ರೈತರುಗಳ ಬೆಳೀತಾರೆ ಬಟ್ ಯಾವುದೇ ಒಂದು ಸಾವಯವದಲ್ಲಿ ಬೆಳೆದಂತಹ ಈಗ ನಾವು ಅದನ್ನ ಸ್ವಲ್ಪ ತುಂಬಾ ಕಡಿಮೆ ಆಗಿದೆ ನಾವು ಕಾಣ್ತಾ ಇರುವಂತದ್ದು ಪ್ರತಿಯೊಂದು ವಿಷಯುಕ್ತ ಆಹಾರ ಅಂದ್ರೆ ಎಲ್ಲ ವ್ಯಾಪಾರದ ದೃಷ್ಟಿಯಿಂದ ಬೆಳಿಲಿಕ್ಕೆ ಹೋಗ್ತಾರಲ್ಲ ಅದ ಇಳುವರಿ ಜಾಸ್ತಿ ಪಡ್ಕೊಳ್ಳೋದು ಅವರದ್ದು ಅನಿವಾರ್ಯ ಆದ್ರೆ ನಾವು ಅದನ್ನ ಸಾವಯವದಲ್ಲಿ ಬೆಳೆಸಿದ್ದನ್ನ ನಾವು ಅದನ್ನ ಅನುಮಾನದಿಂದ ಕಾಣ್ತೇವೆ ಈಗ ರೈತ ಒಂದು ರಸ್ತೆಯಲ್ಲಿ ನಾವು ಅವನು ಇಟ್ಟುಕೊಂಡ ತರಕಾರಿನ ನಾವು ಅದನ್ನ ಬಾರ್ಗೇನ್ ಮಾಡೋಕೆ ಹೋಗ್ತೇವೆ ಬಟ್ ಅದೇ ನಾವು ದೊಡ್ಡ ದೊಡ್ಡ ಅಂಗಡಿಲಿ ಆ ಕವರ್ಗಳಲ್ಲಿ ನಾವು ಪ್ಯಾಕ್ ಮಾಡಿರ್ತಾರೆ ಅದನ್ನೆಲ್ಲ ನಾವು ಕೇಳಲ್ಲ ನಾವು ಅವ್ರು ಹೇಳಿದ ರೇಟಿಗೆ ಕೊಟ್ಟು ಬರ್ತೀವಿ ಆದ್ರೆ ನಾವು ಅದ್ ನೋಡೋ ದೃಷ್ಟಿಲೂ ಸಹ ತುಂಬಾ ಬದಲಾವಣೆ ಇದೆ ಅನ್ನೋದು ನಂಗೆ ಅದು ತುಂಬಾ ನೋವಿದೆ ಅದು ವಿಚಾರದಲ್ಲಿ ನಿಮಗೆ ಈ ಕವನ ರಚನೆ ಈ ಹವ್ಯಾಸವನ್ನ ನೀವು ಯಾವಾಗ ಆರಂಭ ಮಾಡ್ಕೊಂಡ್ರಿ ಅದರ ಕಮ್ಮಟದಲ್ಲಿ ಏನಾದರೂ ನೀವು ಭಾಗವಹಿಸಿದ್ರ ನಾನು ಇತ್ತೀಚೆಗೆ ಅಂತಂದ್ರೆ ನಾನು ಬರೆಯಲು ಶುರು ಮಾಡಿದ್ದು ಅಂತಂದ್ರೆ 3 ವರ್ಷ ಆಯ್ತೇನು ಅದರಲ್ಲಿ ನನಗೆ ಒಂದು ಅವಕಾಶ ಸಹ ಸಿಕ್ಕಿದೆ ಅದಕ್ಕೆ ಪೂರ್ಣಿಮಾ ಕಮಲ್ಶಿಲೆಯನ್ ಭಟ್ ಅಂತ ಹೇಳಿ ಅವಳು ನನ್ನ ಗೆಳತಿ ಅದಕ್ಕೆ ಅವಳು ಅವಳ ಸಾಂಗತ್ಯದಿಂದ ನನಗೆ ಅದು ಲಭಿಸಿದೆ ಅನ್ನೋದು ತುಂಬಾ ಇದೆ ಅದು ಬೀಜಾಡಿ ಕಡಲ ತಡಿಯಲ್ಲಿ ಒಂದು ವರ್ಕ್ಶಾಪ್ ಅಂತ ಅಂದ್ರೆ ನಾವೆಲ್ಲರೂ ಸಹ ಒಟ್ಟಾಗಿ ಕುಳಿತು ಅದಕ್ಕೆ ಬಂದದ್ದು ನಮಗೆ ತುಷಾರ ಮತ್ತೆ ಇದು ಕರ್ಮವೀರ ಅವರ ಸಾಹಿತ್ಯಾಂಜಲಿ ಅಂತ ಹೇಳಿ ಇದರಲ್ಲಿ ಅಮೇರಿಕಾದಲ್ಲಿ ಇದ್ದು ನಾಗೈತಾಳ್ ಅಂತ ಹೇಳಿ ಕೋಟಾದವರೇ ಅವರು ಸಹ ಅವರ ನೇತೃತ್ವದಲ್ಲಿ ನಡೆದಂಥದ್ದು ರವಿ ಪ್ರಕಾಶನ ಅದರಲ್ಲಿ ತುಂಬ ಜನ ಎಲ್ಲ ಅದರಲ್ಲಿ ಇದ್ದಿದ್ರು ಆಮೇಲೆ ಇದು ಇಡೀ ಇದರಲ್ಲಿ ರಾಜ್ಯದಲ್ಲಿ ತುಂಬ ಕಡೆಯಿಂದ ಎಲ್ಲ ಬಂದಿರುವಂಥದ್ದು ಅವರ ಜೊತೆಯಲ್ಲಿ ಅವರ ಒಬ್ಬೊಬ್ಬರ ಕವನಗಳು ಸಹ ಅದೇ ಯಾವ ರೀತಿ ಅವರಿಗೆ ಆ ಕವನ ಬರೆಯೋದು ನಾನು ಸ್ಟಾರ್ಟ್ ಮಾಡಿದ್ದು ಅದರಿಂದ ನನಗೆ ತುಂಬ ಲಾಭ ಆಗಿದೆ ಮಾತ್ರ ಈ ಕವನ ಬರಿಬೇಕಾದ್ರೆ ಬಹುಶಃ ನಮ್ಮ ಮನಸ್ಸಿನ ಒಂದು ಭಾವನೆಗಳನ್ನ ನಾವು ಈ ರೀತಿನೂ ಸಹ ನಾವು ವ್ಯಕ್ತಪಡಿಸೋಕೆ ಸಾಧ್ಯತೆ ಇದೆ ಅನ್ನೋದು ನಿಜವಾಗ್ಲೂ ಲೇಖನದ ತುಂಬಾ ಕೊಟ್ಟಿದೆ ನಂಗೆ ಅದು ಹಾಗೆ ನೀವು ಭಜನಾ ಮಂಡಳಿ ಸಂಘ ಸಂಸ್ಥೆಗಳಲ್ಲಿ ಕೂಡ ನಿಮ್ಮನ್ನ ನೀವು ಗುರುತಿಸಿಕೊಂಡಿದ್ದೀರಿ ಅದರ ಬಗ್ಗೆ ಒಂದೆರಡು ಮಾತು ನಂಗೆ ಕಮಲಶಿಲೆಯಲ್ಲಿ ಮೊದಲು ಕೂಟ ಮಹಾಜಗತ್ತು ಅಂತ ಹೇಳಿ ಕೋಟದವರದ್ದೇ ಒಂದು ಸಂಘ ಇತ್ತು ಅದು ಸಾಲಿಗ್ರಾಮದ್ದು ಅಂದ್ರೆ ಗುರು ನರಸಿಂಹನನ್ನೇ ನಂಬಿತ್ತು ನಮಗೆ ಗುರುಗಳು ಯಾರು ಇಲ್ಲ ನರಸಿಂಹನೇ ನಮಗೆ ಗುರು ಅಂತ ಆ ಇದರಲ್ಲಿ ಇದು ಆ ಕೋಟದವರು ಅಂತ ಹೇಳಿ 14 ಗ್ರಾಮದವರು ಅಂತ ಸೇರ್ಬಿಟ್ಟು ಒಂದು ಕೋಟ ಬ್ರಾಹ್ಮಣ ಅಂತ ಆಗಿತ್ತು ಆ ಬ್ರಾಹ್ಮಣ ಸಮುದಾಯದ ಕೋಟ ಬ್ರಾಹ್ಮಣ ಅಂತ ಹೇಳಿ ಒಂದು ಸಂಘ ಸಂಸ್ಥೆ ಇತ್ತು ಅದರಲ್ಲಿ ಕಮಲಶಿಲೆ ಅಂಗ ಸಂಸ್ಥೆ ಅಂತ ಹೇಳಿಬಿಟ್ಟು ಆ ಮಹಿಳಾ ವೇದಿಕೆ ಪ್ರಾರಂಭದ ಈಗ ನಾನು ನಮ್ಮಿಂದ ಪ್ರಾರಂಭ ಆಗಿತ್ತು ಅದರ ಪ್ರಾರಂಭದ ಅಧ್ಯಕ್ಷೆ ನಾನಾಗಿದ್ದೆ ಬಹುಶಃ ನಾನು ಸ್ವಲ್ಪ ಎಲ್ಲಾದರೂ ಭಾಷಣ ಅಥವಾ ಏನಾದರೂ ಮಾಡುವಂಥದ್ದು ಧೈರ್ಯ ಸ್ಟೇಜ್ ಫಿಯರ್ ಇಲ್ಲದೆ ಇರುವಂಥದ್ದು ನಾನು ಕಲ್ತಿದ್ದು ಅಲ್ಲಿ ಕಮಲಶಿಲೆಯಲ್ಲಿ ಕಲ್ತದ್ದು ನಾನು
ನಂತರ ಬಂದ್ಬಿಟ್ಟು ವಿಪ್ರ ಬ್ರಾಹ್ಮಣ ಸಿದ್ದಾಪುರ ಇದರಲ್ಲಿ ಉಪಾಧ್ಯಕ್ಷ ಸ್ಥಾನ ಸಹ ಆ ಸ್ಥಾನ ಸಹ ನಾವೆಲ್ಲ ಸೇರಿಬಿಟ್ಟು ಒಂದು ಮಹಿಳಾ ವೇದಿಕೆ ಅಂತ ಹೇಳಿ ಮಾಡಿದ್ದು ಆ ಮಹಿಳಾ ವೇದಿಕೆಯಲ್ಲಿ ನಾವು ಒಂದು ನಮ್ಮದೇ ಆದ ಒಂದು ಸಂಪ್ರದಾಯಬದ್ಧವಾಗಿ ಒಂದು ಭವನ ಭವಾನಿ ಭಜನಾ ಮಂಡಳಿ ಅಂತ ಹೇಳಿ ಮಾಡ್ತಾ ಇದ್ವಿ ಅದಕ್ಕೆ ಪ್ರತಿ ಮಂಗಳವಾರ ಸಹ ನಮಗೆ ಇದು ಕೋಟೇಶ್ವರದಿಂದ ರವೀಂದ್ರ ಐತಾಳ್ ಅಂತ ಹೇಳಿ ಗುರುಗಳು ಅವರು ಬಂದು ನಮಗೆ ಭಜನೆ ಹೇಳಿ ಕೊಡ್ತಾ ಇದ್ರು ಅದನ್ನ ನಾವು ತುಂಬಾ ಕಡೆ ಎಲ್ಲ ಭಜನೆ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ವಿ ಕೋಟೇಶ್ವರ ಹಬ್ಬದ ಸಮಯದಲ್ಲಿ ಕೊಟ್ಟಿದ್ವಿ ಆಮೇಲೆ ವರ್ಷದ ನಾಲ್ಕು ತಿಂಗಳಲ್ಲಿ ಒಂದು ನಮಗೆ ಕಾರ್ಯಕ್ರಮ ಬರ್ತದೆ ಇದರಲ್ಲಿ ಕೋಟೇಶ್ವರದ ರಾಮ ಮಂದಿರದಲ್ಲಿ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ಅದು ನಾವು ಕಾರ್ಯಕ್ರಮ ನಾವೆಲ್ಲ ಸೇರಿ ಸ್ನೇಹಿತರೆಲ್ಲ ಒಟ್ಟಾಗಿ ಆ ಭವಾನಿ ಭಜನಾ ಮಂಡಳಿ ಅಂತ ಹೇಳಿ ಸಾಂಪ್ರದಾಯಿಕ ಬದ್ಧವಾಗಿ ನಾವು ನಡೆಸಿಕೊಂಡು ಈಗಲೂ ಬರ್ತಾ ಇದೀವಿ ಈಗ 10 ತಿಂಗಳು ಕೊರೋನಾ ಸಮಯದಲ್ಲಿ ಅದು ನಿಂತು ಹೋಗಿದೆ ಮುಂದುವರಿಸಿಕೊಂಡು ಹೋಗ ಬಯಕೆನೂ ಇದೆ ಆಸೆನೂ ಇದೆ ನಡೆಸಬೇಕು ಅನ್ನ ಒಂದು ಗುರಿನೂ ಇದೆ ನೀವು ಮಹಿಳಾ ಮಂಡಳಿ ಭಜನೆ ಅದಲ್ಲ ನಡೆಸಿಕೊಂಡು ಹೋಗ್ತಿರಲ್ಲ ಅದರಲ್ಲಿ ನೀವು ನಿಮ್ಮದು ಬರೀ ಭಜನೆ ಮಾಡುವಂತದ್ದು ಒಂದೇ ಉದ್ದೇಶನ ಅಥವಾ ಬೇರೆ ಏನಾದರೂ ಆ ಮಹಿಳಾ ಮಂಡಳಿಯಲ್ಲಿ ನಿಮ್ಮ ಉದ್ದೇಶಗಳು ಬೇರೆ ಏನಾದರೂ ಇದಾವ ಇಲ್ಲ ನಾನು ಭಜನೆಗೋಸ್ಕರನೇ ಮಾಡ್ಕೊಂಡಿರುವಂತದ್ದು ಭಜನೆಗೋಸ್ಕರ ಅಂತಲ್ಲ ಭಜನೆಯ ಜೊತೆಯಲ್ಲಿ ನನ್ನಲ್ಲಿ ಒಳಗಿರುವ ಒಂದು ರೇಖಿ ಹೀಲಿಂಗ್ ಅಂತ ಹೇಳಿ ನಾನು ಮಾಡ್ತಾ ಬರ್ತೇನೆ ಅಂತ ಹೇಳಿದ್ನಲ್ಲ ಅದನ್ನು ನಾನು ಮುಂದುವರಿಸಿಕೊಂಡು ಅದನ್ನು ಈ ನಮ್ಮ ಭಜನಾ ಮಂಡಳಿಯಲ್ಲಿ ಅದನ್ನು ಮನೆಯಲ್ಲಿ ಕೂತು ಪ್ರತಿದಿನ ಮಾಡ್ತೇನೆ ಅದರಲ್ಲಿ ಹೀಲಿಂಗ್ ಅನ್ನೋದು ತುಂಬ ನನ್ನಲ್ಲಿ ತುಂಬ ಅಂತಃಶಕ್ತಿ ತುಂಬ ತುಂಬ್ತಾ ಇದೆ ಅದರಿಂದ ನಾನು ಈ ಮುಂದುವರಿಸ್ಕೊಂಡು ಈ ಭಜನಾ ಮಂಡಳಿ ನಾವು ಯಾವ ರೀತಿ ನಾವು ತಗೊಂಡೋಗ್ಬೇಕು ಅನ್ನೋದು ಅದು ನನಗೆ ಈ ಹೀಲಿಂಗ್ ಸಹ ನನಗೆ ಅದು ಸಾತ್ ಕೊಡ್ತಾ ಇದೆ ಅನ್ನೋದು ಖುಷಿ ಇದೆ ಆಮೇಲೆ ಇದ್ರ ಮಧ್ಯೆ ನಾನು ಹೊಲಿಗೆ ಆಮೇಲೆ ನನ್ನದೇ ಆದ ಒಂದು ಕಸೂತಿ ಹಾಕುವಂಥದ್ದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತ ಹೇಳಿ ಮಾಡಿದ್ದು ಅದು ನನಗೆ ಈಗ ನನಗೆ ಬಿಡುವಿನ ಸಮಯದಲ್ಲಿ ಸಹ ಹೊಲಿಗೆ ಹೊಲಿತಾ ಇರ್ತೇನೆ ಆಮೇಲೆ ಈ ಥರ ಈ ಲೇಖನಗಳನ್ನು ಆಮೇಲೆ ಮನೆಯ ಸುತ್ತ ಅಡಿಕೆ ತೋಟಗಳು ಅದರದ್ದು ನಿರ್ವಹಣೆ ಪ್ರತಿಯೊಂದು ಸಹ ನನಗೆ ಮನೆಯಲ್ಲಿ ಅದು ಬರ್ತಾ ಇದೆ ಅದು ಅದು ಅದ್ರ ಜೊತೆಗೆ ನನ್ನ ಜೊತೆಗೆ ಪಯಣ ಸಾಗ್ತಾ ಇದೆ ನನ್ನ ಜೊತೆಗೆ ಅಂತ ನೀವು ನಮ್ಮ ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಖಂಡಿತ ಯಾಕೆಂದರೆ ನಾವೆಲ್ಲೋ ಇರ್ತೀವಿ ನಮಗೆ ಇಂಥ ವೇದಿಕೆ ಬಹುಶಃ ಇಂಟೀರಿಯರಲ್ಲಿ ಆಮೇಲೆ ಅಂಥ ಸ್ಥಳದಲ್ಲಿ ಇರೋಂಥವರಿಗೆ ಯಾರು ಗುರುತಿಸಲ್ಲ ಆದರೆ ಅದನ್ನು ಗುರುತಿಸುವಂಥ ಕಾರ್ಯಕ್ರಮ ನಿಮ್ಮ ಚಾನಲ್ ಆಗ್ತಾ ಇದೆ ಅಲ್ಲ ಇದು ನಿಜವಾಗ್ಲೂ ಖುಷಿ ಇದೆ ಇದು ಈ ಯಾವ ರೀತಿ ನಮ್ಮನ್ನು ನಾವು ಯಾವ ರೀತಿ ತೊಡಗಿಸ್ಕೋಬೋದು ಅಥವಾ ಇದಕ್ಕೆ ನಾವು ಅದು ಆ ಇದಕ್ಕೆ ಸಾಥ್ ಕೊಡುವಂಥದ್ದು ಒಂದು ಬಂದೇ ಬರುತ್ತೆ ಒಂದಲ್ಲ ಒಂದು ದಿನ ಅಂತ ಅನ್ನೋಂಥದ್ದು ಪ್ರತಿ ಗೃಹಿಣಿಯರಿಗೆ ತಲುಪಲಿ ಅದು ನಿಮ್ಮ ಚಾನಲ್ ಮುಖಾಂತರ ಆಗ್ತಾ ಇದೆ ನಾನು ತುಂಬ ಇದರಲ್ಲಿ ನೋಡ್ತಾ ಇದ್ದೆ ಅದಕ್ಕೆ ನೀವು ತುಂಬ ಸಹಕಾರಯುತವಾಗಿ ಒಂದು ಆತ್ಮೀಯವಾಗಿ ನಿಮ್ಮ ಮಾತು ಇದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ನಮ್ಮವರ ಜೊತೆಯಲ್ಲೇ ನಾವು ಮಾತಾಡ್ತಾ ಇದ್ದೀವಿ ಬೇರೆಯವ್ರ ಜೊತೆ ಅಲ್ಲ ಅನ್ನೋದೊಂದು ಫೀಲಿಂಗ್ ಬರ್ತಾ ಇದೆ ಇದು ಅದು ನಿಜವಾಗ್ಲೂ ಒಂಥರ ಏನೋ ಒಂದು ಹೇಳಲಿಕ್ಕೆ ಆಗದೇ ಇರುವಂಥ ಒಂದು ಭಾವನೆ ಅದನ್ನು ವ್ಯಕ್ತಪಡಿಸಲಾಗಲ್ಲ ಆ ಭಾವನೆಯನ್ನು ಅನ್ನೋದು ತುಂಬ ಧನ್ಯವಾದಗಳು ನಿಮಗೂ ಸಹ ನಿಮ್ಮ ಚಾನಲ್ನವರಿಗೂ ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳು ರಾಧಿಕಾ ಅವರೇ ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಮನಸ್ಸಿನ ಭಾವನೆಗಳನ್ನು ನಮ್ಮ ಕಾರ್ಯಕ್ರಮದ ಮೂಲಕ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಿಮಗೂ ಸಹ ವೀಕ್ಷಕರೇ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ ನಮಸ್ಕಾರ